ನೂತನವಾಗಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಪರ್ವದಲ್ಲಿರುವಂತಹ ಉಡುಪಿಯ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದ ವಿನೂತನ ರಾಜ್ಯದಲ್ಲಿಯೇ ಪ್ರಥಮವಾಗಿ ನಿರ್ಮಾಣಗೊಂಡಂತಹ ತಿರುಗುವಂತಹ ಮುಚ್ಚಿಗೆ ಮತ್ತು ಸುತ್ತುಪೌಲಿಯನ್ನು ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇಂದು ಉದ್ಘಾಟಿಸಿದರು. ಜೀರ್ಣೋದ್ಧಾರಗೊಂಡಂತಹ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದಂತಹ ಮುಖ್ಯಮಂತ್ರಿಗಳು ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯಲ್ಲಿ ಭಾಗಿಗೊಂಡು ಮುಖ್ಯಮಂತ್ರಿಗಳಿಗೆ ದೇವಸ್ಥಾನದ ಅರ್ಚಕರು ಪ್ರಸಾದವನ್ನು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ರವಿರಾಜ್ ಆಚಾರ್ಯ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದಂತಹ ನಾಗೇಶ್ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕಿಣಿ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಪುರುಷೋತ್ತಮ ಶೆಟ್ಟಿ, ಖಜಾಂಚಿ ಜಯಕರ್ ಶೆಟ್ಟಿ, ಇಂದ್ರಾಳಿ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಜೂನ್ 1 ರಿಂದ ಜೂನ್ 10 ರವರೆಗೆ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಮತ್ತು ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಕರ್ನಾಟಕದ ರಾಜ್ಯಕ್ಕೆ ಎಲ್ಲ ವರ್ಗದ ಜನರಿಗೂ ಸಹಾಯ ಮಾಡಿದ್ದೀವಿ. ಹಾಗೆ ನಿಮ್ಮ ಕರ್ನಾಟಕ ರಾಜ್ಯಗಳು ರಾಮರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಸುಖ ಅನುಭವಿಸಿದ ಹಾಗೆ, ಅವರಿಗೆಲ್ಲವೂ ಅವರ ಕಷ್ಟಗಳನ್ನು ನಿವಾರಿಸಿದ ಹಾಗೆ, ನೀವು ಕೂಡ ಕರ್ನಾಟಕದ ರಾಜ್ಯದ ಎಲ್ಲ ಜನರಿಗೂ ಎಲ್ಲ ರೀತಿಯ ಅನುದಾನಗಳನ್ನು ಎಲ್ಲ ಕೊಡಿ. ನಿಮ್ಮ ಸರ್ಕಾರ ಬಂದ ಮೇಲೆ ಇದು ಜೀರ್ಣೋದ್ಧಾರ ಬಿಟ್ಟು ಬಹಳ ಸಂತೋಷ ಆಗ್ತದೆ. ದೇವಿ ಸಂತೋಷದಲ್ಲಿ ಇರುವಾಗ ಹಿರಿಯರ ಮೇಲೆ ದರ್ಶನ ಮಾಡಿದ್ರಿಂದ ದೇವಿಗೆ ಬಹಳ ಇದಾಗಿದೆ. ಅಲ್ಲಿ ನಾಗನ ದರ್ಶನ ಮಾಡಿ ಬಂದಿದ್ದೀನಿ. ಕೆಲವು ದುರ್ಗಾ ವಿನಾಯಕ ಅಂತ ಇದಕ್ಕೆ ಬಹಳ ವಿಶೇಷ ಅಂತ ಕಲಿಯಾಗಬೇಕು. ನಿಮ್ಮ ಸಮಸ್ತ ಆಸೆಯಲ್ಲಿ ಇನ್ನೂ ನೀವೇ ನಮ್ಮ ರಾಜ್ಯ ದೇವಿ ಸಂಪೂರ್ಣ ಮನೋಪ್ರಾರ್ಥಿಸಿ ದುರ್ಗಾ ಪ್ರಸಾದ ಸಿದ್ಧಿರಸ್ತು. ಧನ್ಯವಾದ.
ಅನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಕಡಿಯಾಳಿ